ಮಳವಳ್ಳಿಯ ವರಕೋಟೆಯ ಆಂಜನೇಯ ದೇವಸ್ಥಾನದಲ್ಲಿ ನೀವು ಹಿಂದೆ ದೇವಸ್ಥಾನಕ್ಕೆ ಭಕ್ತರಾಗಿ ಹೋಗ್ತಿದ್ದಾಗ ಯಾವ್ದಾದ್ರೂ ಮುಜರಾಯಿ ಇಲಾಖೆ ಅಂತ ಯಾವ್ದಾದ್ರು ಬೋರ್ಡ್ ನೋಡಿದಿರಾ ಸರ್? ನಾವು ಅದು ತಲಾಂತರದಿಂದ ಆ ದೇವಸ್ಥಾನಕ್ಕೂ ನಮಗೂ ಒಂಥರ ಸಂಪ್ರದಾಯ ಇದೆ. ಯಾವ ರೀತಿ ಸಂಪ್ರದಾಯ ಇದೆ ಅಂದ್ರೆ, ನಮ್ಮ ತಾತ್ತಿರು, ನಮ್ಮ ಅಪ್ಪ, ನಮ್ಮ ತಾತ್ತಿರು ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಅಲ್ಲೋಗಿ ಮಾಲೆ ಹಾಕಿಸ್ಕೊಂಡೋಗಿ ಕೆಂಗಲಲ್ಲಿ ತೆಗ್ದಾಕಿ ಕೆಂಗಲಲ್ಲಿ ಮಾಲೆ ಹಾಕಿಸ್ಕೊಂಡೋಗಿ ತಿರುಪತಿಲಿ ತೆಗ್ದಾಕ್ತಿದ್ದ ಅಂಥ ಸಂಪ್ರದಾಯ ನಾವು ದಾಸಗಳು. ನಮ್ಮ ಬುದ್ಧಿ ಕಣ್ಕಾಲ್ಕು ನಮ್ಮ ತಾತ್ತಿರು ನಮ್ಮ ಅಪ್ತಿರೆಲ್ಲ ಕರ್ಕೊಯ್ತಿರೋ ದೇವಸ್ಥಾನಕ್ಕೆ. ಹಾಗೇನು ನಮ್ಗೇನು ಗೊತ್ತಿರಲಿಲ್ಲ ಅಷ್ಟು, ನಾವು ಬುದ್ಧಿನೂ ಇಲ್ಲ. ಈಗ ನಮ್ಮ ಬುದ್ಧಿ ಕಂಡು ಮಟ್ಟಕ್ಕೆ ನಾವು ಪ್ರತಿ ಶನಿವಾರ ನಾನು ತಪ್ತನೆ ಹೋಯ್ತಾ ಇದ್ದೆ. ಅಲ್ಲಿ ಮುಜರಾಯಿ ಇಲಾಖೆದು ಬೋರ್ಡ್ ಏನು ಇರಲಿಲ್ಲ. ಅಲ್ಲಿ ಹೆಂಗಿರ್ತು ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗಿ ಸುತ್ತ ಸುತ್ತಕ ಬಂದರೆ ಇಂಚವರೆಲ್ಲ ಗಿಡ ಗೆಂಡೆ ಬೆಳ್ಕೊಂಡು ಆ ದೇವಸ್ಥಾನ ಸುತ್ತ ಅದು ಅಲ್ಲಿಯವರ ಬೇರೆಯವರ ನಮಗೆ ಗೊತ್ತಿಲ್ಲ. ಆ ಚಪ್ಪಲಿ ತಲೆಗೆ ಹಾಕಂದು ಅಲ್ಲೇ ಮನೆ ಕತ್ತಿರು, ರಗ್ಗೊಸ್ಕೊಸ್ಕೊಂಡು ಮುಖದ ತುಂಬ ರಗ್ಗೊಸ್ಕೊಬಿಡ್ತಿರು. ನಾವು ದೇವ್ರ ಸುತ್ತಿಕ್ಕೋರೆ ಅವ್ರ ಸುತ್ತುವಂಗೆ ಆಯ್ತಿತ್ತು. ಅಂತ ಸಂಪ್ರದಾಯ ಅಲ್ಲಿ ನಡೀತಿತ್ತು. ನಾನು ನೋಡ್ದಂಗೆ, ನಾವು ಸುಳ್ಳು ಪಳ್ಳಿಯಲ್ಲಿ ಜನ ಮೆಚ್ಚಿಕ ನಾನು ಮಾತಾಡಲ್ಲ, ಯಾಕೆಂದ್ರೆ ಅದು ದೇವ್ರು. ನಾವು ಈಗಲೇ ಅನುಭವಿಸ್ತಾ ಇದ್ದೀವಿ ಸುಳ್ಳಿಯಲ್ಲಿ, ನಾವೇನಕ್ಕೆ ಅನುಭವಿಸ್ಬೇಕು? ಆದ್ರೆ ಏನಪ್ಪಾ ಅಂದ್ರೆ, ಅಭಿವೃದ್ಧಿ ಪಡಿಸುವಂತ ಸಂದರ್ಭದಲ್ಲಿ ಇವೆಲ್ಲ ಮಾಡಬಾರ್ದು. ಈಗ ಅಭಿವೃದ್ಧಿ ಪಡಿಸುವಂತ ಸಂದರ್ಭದಲ್ಲಿ ಎರಡು ಗುಂಪಾಗೋಗದ ಅಲ್ಲಿ ಪಾಪ. ಆ ಎರಡು ಗುಂಪನ್ನ ಕರೆದು ನಮ್ಮ ಮಳವಳ್ಳಿ ತಾಲೂಕೀಗ ಯಾರಪ್ಪ ಅಧ್ಯಕ್ಷರು ಶಾಸಕರು ಅಂದ್ರೆ ನರೇಂದ್ರ ಸ್ವಾಮಿ ಅವರು. ಹಿಂದೆ ಅಂದಾನಿಯವರಿದ್ರು, ಅವರು ತಪ್ಪನೆ ಮಾಡಿರ್ಬೋದು, ಮಾಡ್ದೇ ಇರ್ಬೋದು. ಅದನ್ನ ಇವರು ಎರಡು ಗುಂಪನ್ನ ಕರೆದು ತಿಳಿ ಹೇಳಿ ಆ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ಒಂದು ಮಾರ್ಗದರ್ಶನ ಕೊಡ್ಬೋದಾಗಿತ್ತು. ಇವರು ಏಕಾಏಕಿ ಒಬ್ರಿಗೊಬ್ರಿಗೆ ಇದು ಮಾಡೋದು, ಒಂದ್ ಕಡೆ ವಾಲ್ಕೋದು, ಇದು ಸರಿ ಇಲ್ಲ. ಆಮೇಲೆ ನನಗೆ, ನಾನು ಆ ದೇವ್ರ ಭಕ್ತ, ನಾನು ಒಂದು ಅರ್ಧ ಕೆಜಿ ಬೆಳ್ಳಿಗೆ ಪಾದ ಮಾಡಿಸಿದೆ. ಪಾದ ಮಾಡಿಸಿರುವಂತ ಸಂದರ್ಭದಲ್ಲಿ ನಾನು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಟೆ. ಆಗ ಮುಜರಾಯಿ ಆಗಿದ್ರೆ ಅವರು ಸರ್ಕಾರದವ್ರು ಇಸ್ಕೋಬೋದಾಗಿತ್ತು. ಆ ಪುರೋಹಿತರು ಏನಕ್ಕೆ ಇಸ್ಕಂದ್ರು? ಈಗ ಬ್ರಿಟಿಷರ ಕಾಲದಲ್ಲಿ ದೇವಸ್ಥಾನಗಳಿದ್ದ, ಆ ಬ್ರಿಟಿಷರ ಕಾಲದಲ್ಲಿ ದೇವಸ್ಥಾನಗಳಿದ್ರು ಜಾತಿ ಧರ್ಮ ದೇವಾಲಯಗಳ ವಿಚಾರಕ್ಕೆ ಅವರು ತಲೆ ಹಾಕ್ತಿದ್ರ. ಈಗ ನಮ್ಮ ಶಾಸಕರು ಏನಕ್ಕೆ ಇದು ಈ ದೇವಸ್ಥಾನದ ವಿಚಾರ ಇವೆಲ್ಲ ತಕ್ಕಬೇಕು? ರಜಾ ಇದ್ದ ಟೈಮಲ್ಲಿ ಹನುಮಾನ್ ಜಯಂತಿ ದಿವಸ ಸರ್ಕಾರಿ ಅಧಿಕಾರಿಗಳು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಸರ್ಕಾರಿ ಅಧಿಕಾರಿಗಳು ಅಲ್ಲೋಗಿ ಅವೆಲ್ಲನೂ ಕಬ್ಬಿಣ ಸಿಮೆಂಟು ಜೇಷ್ಟು ಅವೆಲ್ಲ ತುಂಬಿಸೋದು ಏನು? ನಿಮ್ಮದು ನಿಮ್ಮ ಅಧಿಕಾರದಲ್ಲಿ ಅದು ನಿಮಗೂ ಚಿಕ್ಕಿ ಬರಲ್ವಾ? ಇಂಥವ್ರು ಶಾಸಕರಾಗಿದ್ದಾಗ ಸರ್ಕಾರಿ ಅಧಿಕಾರಿಗಳು ಹೋಗಿ ರಜತ್ ಸಿಂಗ್ ಮಾಡೋರೆ ಅಂತ ಅಂದ್ರೆ ನಿಮಗೂ ನೀವೇ ಏನೋ ಹೇಳ್ಕೊಟ್ಟು ಮಾಡ್ತಾರೆ ಅನ್ನೋ ರೀತಿ ಜನ ತಿಳ್ಕೊತಾರೆ. ಇಂಥವಕ್ಕೆಲ್ಲ ಕೈ ಹಾಕ್ಬೇಡಿ ಅಣ್ಣ, ದಯವಿಟ್ಟು ದಯಮಾಡಿ ಜಾತಿ ಧರ್ಮ ಇವೆಲ್ಲ ಬೇಡಿ. ನಿಮ್ಗೆ ಆಶೀರ್ವಾದ ಮಾಡೋರೆ, ನೀವು ಅಭಿವೃದ್ಧಿ ಪಡಿಸಿ ಇನ್ನು ಮೇಲು ಹುದ್ದೆ ಹೋಗಿ ಜನತೆಯಲ್ಲಿ ಸರಿ ಅನ್ನಿಸ್ಕೊಳ್ಳಿ. ಇವೆಲ್ಲ ಹೋಗೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ.